ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಂ ಡಿ ಆರ್ ಕೆ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ ಎಲ್ಲ ಒಂದು ರೈತರಿಗೆ ಸಿಹಿ ಸುದ್ದಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಏನಪ್ಪ ಆ ಒಂದು ಸಿಹಿ ಸುದ್ದಿ? ಪಿ ಎಂ ಕಿಸಾನ್ ಏನಿದೆ, ಆ ಒಂದು ಕಿಸಾನ್ 14ನೇ ಕಂತಿಗಾಗಿ ಎಲ್ಲ ಒಂದು ರೈತರು ಕಾಯ್ತಾ ಇರ್ತಕ್ಕಂಥದ್ದು. ಆ ಒಂದು 14ನೇ ಕಂತನ್ನು ಒಂದು ಬಿಡುಗಡೆ ಮಾಡಲು ಒಂದು ಡೇಟನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಯಾವ ಒಂದು ಡೇಟಿಗೆ ಈ ಒಂದು 14ನೇ ಕಂತಿನ ಹಣ ಬರುತ್ತೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಬೆಲ್ ಐಕನ್ನ ಟಿಕ್ ಮಾಡಿ. ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಮೊದಲೇ ಬಂದು ತಲುಪುತ್ತೆ. ಏನು ಒಂದು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಏನು ಒಂದು 14ನೇ ಕಂತು ಈಗ ಬರಬೇಕಿದೆ. ಆ ಒಂದು 14ನೇ ಕಂತಿಗಾಗಿ ಎಲ್ಲ ಒಂದು ರೈತರು ಕಾಯ್ತಾ ಇರ್ತಕ್ಕಂಥದ್ದು. ಏನು ಒಂದು ರೈತಾಪಿ ವರ್ಗ ಪಿ ಎಂ ಕಿಸಾನ್ ಯಾವಾಗ ಬರುತ್ತಪ್ಪ, ಇನ್ನು ಎಷ್ಟು ದಿನದ ಬರುತ್ತೆ ಅನ್ನೋದು ಎಲ್ಲರ ಒಂದು ಪ್ರಶ್ನೆಯಾಗಿರ್ತಕ್ಕಂಥದ್ದು. ಹೇಗೆ ಈಗ ಇದೀಗ ಬಂದ ಸುದ್ದಿ ಏನಪ್ಪ ಅಂದರೆ ಈ ಒಂದು ರೈತರ ಖಾತೆಗೆ ನೇರವಾಗಿ ಈ ಒಂದು 14ನೇ ಕಂತಿನ ಒಂದು ಹಣವನ್ನು ಬಿಡುಗಡೆ ಮಾಡಲು ಡೇಟನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಹಾಗಾದರೆ ಯಾವ ಒಂದು ಡೇಟಿಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ನರೇಂದ್ರ ಮೋದಿಯವರು ಏನಿದ್ದಾರೆ ಪ್ರಧಾನಮಂತ್ರಿಯವರು, ಇವರ ಒಂದು ಅಧ್ಯಕ್ಷತೆಯಲ್ಲಿ ದಿನಾಂಕವನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು. ಯಾವಾಗ ಹಣ ಬರುತ್ತದೆ? ನರೇಂದ್ರ ಮೋದಿಯವರು ಏನು ಒಂದು ಜುಲೈ 28ರಂದು ಒಂದು ರಾಜಸ್ಥಾನಕ್ಕೆ ಒಂದು ಭೇಟಿ ನೀಡಲಿದ್ದಾರೆ. ಇಲ್ಲಿ ನಾಗೋರ್ ಜಿಲ್ಲೆಯ ಒಂದು ಸಾರ್ವಜನಿಕರ ಒಂದು ರ್ಯಾಲಿ ಇದೆ. ಆ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಒಂದು ಮಾತನಾಡಲಿರುವ ಏನು ನರೇಂದ್ರ ಮೋದಿಯವರು ಏನಿದ್ದಾರೆ ಪ್ರಧಾನಮಂತ್ರಿಯವರು, ಅವರು ದೇಶದ ಒಂದು 10 ಕೋಟಿ ರೈತರ ಖಾತೆಗೆ 17,000 ಕೋಟಿ ಕಿಸಾನ್ ಸನ್ಮಾನ್ ನಿಧಿ ಹಣವನ್ನು ವರ್ಗಾಯಿಸಲಿದ್ದಾರೆ. ಅರ್ಹ ರೈತರೇನಿದ್ದಾರೆ ಆ ಒಂದು ರೈತರಿಗೆ ಸರ್ಕಾರದ ಕಡೆಗಿಂದ 6,000 ರೂಪಾಯಿಗಳನ್ನು ನೆರವನ್ನು ನೀಡತಕ್ಕಂಥ ಈ ಒಂದು ಯೋಜನೆ ಏನಿದೆ, ಈ ಒಂದು ಯೋಜನೆಗೆ ಸರ್ಕಾರ ಈ ಹಣವನ್ನು ಒಂದು 3 ಕಂತುಗಳ ರೂಪದಲ್ಲಿ ನೀಡತಕ್ಕಂಥದ್ದು. ಏನು ಮೊದಲನೇ ಕಂತು ಏಪ್ರಿಲಿಂದ ಒಂದು ಜುಲೈ ಒಳಗೆ ನೀಡತಕ್ಕಂಥದ್ದು, ಎರಡನೇ ಕಂತು ಬಂದುಬಿಟ್ಟು ಆಗಸ್ಟಿಂದ ಒಂದು ನವಂಬರ್ ತಿಂಗಳ ನಡುವೆ ನೀಡತಕ್ಕಂಥದ್ದು, ಈ ಮೂರನೇ ಕಂತು ಬಂದುಬಿಟ್ಟು ಡಿಸೆಂಬರಿಂದ ಒಂದು ಮಾರ್ಚ್ ಅಂತ್ಯದ ಒಳಗೆ ಈ ಒಂದು 3ನೇ ಕಂತನ್ನು ನೀಡತಕ್ಕಂಥದ್ದು. ಇದೇ ರೀತಿ ವರ್ಷಕ್ಕೆ 3 ಕಂತುಗಳ ರೂಪದಲ್ಲಿ 6,000 ರೂಪಾಯಿಗಳನ್ನು ನೀಡತಕ್ಕಂಥದ್ದು. ಆಲ್ರೆಡಿ ಈ ಒಂದು 13ನೇ ಕಂತಿನ ಹಣವನ್ನು ಫೆಬ್ರವರಿ 27ರಂದು ಎಲ್ಲ ಒಂದು ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡಿರ್ತಕ್ಕಂಥದ್ದು. ಈಗ ಎಲ್ಲರೂ ಒಂದು ಕಾತುರದಿಂದ ಕಾಯ್ತಿರತಕ್ಕಂಥದ್ದಪ್ಪ ಅಂದರೆ ಅದು 14ನೇ ಏನು ಒಂದು ಕಂತಿನ ಹಣ ಏನಿದೆ ಆ ಒಂದು 14ನೇ ಕಂತಿಗಾಗಿ ಎಲ್ಲ ಒಂದು ರೈತರು ಕಾಯ್ತಾ ಇರ್ತಕ್ಕಂಥದ್ದು. ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇನಿದ್ದಾರೆ ಅವರ ಒಂದು ಅತ್ಯಂತ ಒಂದು ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯಾಗಿರ್ತಕ್ಕಂಥದ್ದು ಈ ಒಂದು ಪಿ ಎಂ ಕಿಸಾನ್ ಯೋಜನೆ. ಅವರು ಒಂದು ಏನು ಡಿಸೆಂಬರ್ 2018ರಲ್ಲಿ ಈ ಒಂದು ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಒಂದು ಯೋಜನೆಯನ್ನು ಆ ಒಂದು 2018ರಲ್ಲಿ ಪ್ರಾರಂಭ ಮಾಡಿರತಕ್ಕಂಥದ್ದು. ಇದು ಒಂದು ಕೇಂದ್ರ ಸರ್ಕಾರದ ಒಂದು ಎಲ್ಲ ಒಂದು ಯೋಜನೆಗಳಲ್ಲಿ ಇದು ಒಂದು ಬೆಸ್ಟ್ ಯೋಜನೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಇದು ಎಲ್ಲ ಒಂದು ಬಡ ರೈತರೇನಿದ್ದಾರೆ ಅವರ ಒಂದು ಬಿತ್ತನೆ ಸಮಯದಲ್ಲಿ ಕಟಾವಿನ ಸಮಯದಲ್ಲಿ ಈ ಒಂದು ಎಲ್ಲ ಒಂದು ಕರೆಕ್ಟ್ ಟೈಮಿಗೆ ಇದು ಒಂದು ಹೆಲ್ಪ್ ಆಗ್ತಕ್ಕಂಥದ್ದು. ಈಗ 14ನೇ ಕಂತು ಏನಪ್ಪ ಅಂದರೆ ಒಂದು ಬಿತ್ತನೆಗಿರ್ಬೋದು, ಒಂದು ಕೃಷಿಯಲ್ಲಿ ಒಂದು ಮಾಡ್ತಕ್ಕಂಥ ಕೆಲಸಗಳಿಗೆ ಅನುಕೂಲ ಆಗ್ತಕ್ಕಂಥದ್ದು. ಈಗ ಈ ಒಂದು ವೆಬ್ಸೈಟ್ ಕೂಡ ನೋಡಿರಿ ನೀವು, ಬೇಕಾದ್ರೆ ಏನು ಪಿ ಎಂ ಕಿಸಾನ್ ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟಿಗೆ ನೀವು ಭೇಟಿ ಕೊಟ್ಟರೆ ನಿಮಗೆ ಆ ಡೇಟು ಅದೆಲ್ಲ ನಿಮಗೆ ತಿಳಿಸ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಏನಿದೆ, ಈ ಒಂದು ಗೌರ್ಮೆಂಟ್ ವೆಬ್ಸೈಟ್ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ಈ ಮೊದಲನೇ ಆಪ್ಷನ್ಸನ್ನು ನೀವು ಟಿಕ್ ಮಾಡಿದರೆ ಈ ಒಂದು ಗೌರ್ಮೆಂಟಿನ ಒಂದು ಅಧಿಕೃತ ವೆಬ್ಸೈಟ್ ಈ ರೀತಿಯಾಗಿ ಓಪನ್ ಆಗ್ತಕ್ಕಂಥದ್ದು. ಇಲ್ಲಿ ರೆಡ್ ಮಾರ್ಕಲ್ಲಿ ಇರ್ತಕ್ಕಂಥದ್ದು ನೋಡ್ಬೋದು ನೀವು, ಪ್ರೈಮರಿ ಮಿನಿಸ್ಟರ್ ವೆಲ್ ರಿಲೀಸ್ ದಿ 14 ಇನ್ಸ್ಟಾಲ್ಮೆಂಟ್ ಪಿ ಎಂ ಕಿಸಾನ್ ಸ್ಕೀಮ್ ಏನಿದೆ
ಅದು 27 ಜುಲೈ 2023 27 ಇಲ್ಲ 28 ಇದು ಒಂದು ಪೇಮೆಂಟ್ ಆಗ್ತಕ್ಕಂಥದ್ದು. ಇಲ್ಲಿ ನೋಡ್ಬೋದು ನೀವು ಹೆಲ್ಪ್ಲೈನ್ ನಂಬರ್ ಕೂಡ ಇದೆ, ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಇಲ್ಲಿ ಇ ಕೆ ವೈ ಸಿ ಒಂದು ಒ ಟಿ ಪಿ ಬೇಸ್ಡ್ ಕೂಡ ಇದೆ, ಮತ್ತು ಒಂದು ಸಿ ಎಸ್ ಸಿ ಸೆಂಟರ್ನಲ್ಲಿ ಒಂದು ಬಯೋಮೆಟ್ರಿಕ್ ಮೂಲಕ ಕೂಡ ನೀವು ಒಂದು ಕೆ ವೈ ಸಿಯನ್ನು ಇ ಕೆ ವೈ ಸಿಯನ್ನು ಮಾಡಿಸ್ಕೋಬೋದು ಅನ್ನೋದು ಕೂಡ ಇಲ್ಲಿ ಒಂದು ನಿಮಗೆ ಇಲ್ಲಿ ತೋರಿಸ್ತಕ್ಕಂಥದ್ದು. ಹಾಗಾಗಿ ನೀವು ಇನ್ನೂ ಯಾರಾದರೂ ಕೆ ವೈ ಸಿ ಮಾಡಿಕೊಳ್ಳದೇ ಇದ್ದರೆ ಮಾಡಿಕೊಳ್ಳ್ರಿ. ಈ ರೀತಿಯಾಗಿ ನಿಮ್ಮ ಒಂದು ಎಲ್ಲ ಒಂದು ರೈತರಿಗೆ ಈ ಒಂದು 14ನೇ ಕಂತಿನ ಹಣ ಸದ್ಯದಲ್ಲೇ ಬಂದು ಎಲ್ಲರ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಕ್ಕಂಥದ್ದು. ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಒಂದು ವಿಡಿಯೋ ನೋಡಿದ ಎಲ್ಲ ಒಂದು ವೀಕ್ಷಕರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.